ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಫ್ಯಾಂಟಾ ಇದೆ, ಪ್ರಜ್ಜು ಎದ್ದವನೆ. ನಮ್ಮ ಮಮ್ಮಿ ಬಂದಿಲ್ಲ ಅಲ್ಲ, ಅವು ರೂಮಲ್ಲಿ ಮಲ್ಕೊಂಡು ಪಿಜ್ಜಾ ಅಂತ ಮಲ್ಕೊಂಡವ್ರು. ಇಲ್ಲಿ ಇದು ನಾಮಕರಣದ ದಿವಸ ವ್ಲಾಗ್ ಅಂದರೆ ಟೈಮ್ ಆಲ್ರೆಡಿ 1:30 ಆಗಿದೆ. ಸೊ ಪಿಜ್ಜಾ ಎಲ್ಲ ತಂದಿದ್ವಿ ನೈಟ್. ನಾವು ಇನ್ನೇನು ಪ್ರಿಪ್ರೇಷನ್ ಅಂತಂದರೆ ಯಾರಿಗೂ ನಿದ್ದೆ ಬರೋಲ್ಲ, ಮತ್ತು ಎಲ್ಲರೂ ಸೇರ್ಕೊಂಡಿದ್ದಾಗ ಈ ಥರ ನಾವು ಪಿಜ್ಜಾ ಪಾರ್ಟಿ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಮಲ್ಕದೆ ಲೇಟ್ ಆಗಿಬಿಡುತ್ತೆ. ಅದು ಈಗ ನೀಟಾಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಇದು ಆಲ್ರೆಡಿ ಮೇಕಪ್ ಆರ್ಟಿಸ್ಟ್ ಎಲ್ಲ ಬಂದಿದ್ರು. ಈ ಟೈಮ್ ನನಗೆ ಮೇಕಪ್ ಮಾಡಿದವರು ದೀಪಿಕಾ ಸಿದ್ಧಾರ್ಥ ಅಂದ್ಬಿಟ್ಟು ಅವ್ರ ಹೆಸರು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ಇಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲು, ನಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ. ನಾವು ಒಂದು 4 ಮೆಂಬರ್ಸ್ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡಿದ್ವಿ. ನನ್ನ ತಂಗಿ ಸಪ್ರೇಟ್, ಅವಳು ರೆಡಿ ಆಗ್ತಾಯಿಲ್ಲ. ಅವಳಿಗೆ ಯಾವಾಗಲೂ ಮಾಡ್ತಾರಲ್ವ ನಮ್ಮ ರಿಲೇಟಿವ್ ಪವ್ಯಕ್ಕ, ಅವ್ರು ಮಾಡಿದ್ದು. ನಮಗೆ ಇವ್ರು ಬಂದಿದ್ದರು. ನಮಗಂತೂ ಫುಲ್ಲು 4 ಫೋಟೋ ಎಲ್ಲ ತೋರಿಸಿ ಈ ಥರ ಫ್ರಂಟ್ ಎಲ್ಲ ಈ ಥರ ಮಾಡ್ಕೊಳ್ಳಿ ಸಜೆಷನ್ ಆಗಿರ್ಬೋದು ಪ್ರತಿಯೊಂದೂ ನಮಗೆ ತುಂಬ ಕಂಫರ್ಟೇಬಲ್ ಅನ್ನಿಸ್ತು. ಇವಾಗ ಹೊಸದಾಗಿ ನಾವು ಕರೆದಾಗ ಹೆಂಗೆ ಮಾಡ್ತಾರೋ ಏನೋ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ, ಬಟ್ ನಮ್ಗೆ ಆ ಥರ ಫೀಲ್ ಆಗಲೇ ಇಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತು. ನಮಗೆ 6:00 ಬಂದಿದ್ದರು ಇವರು. ಸೊ ಅಷ್ಟೊತ್ತಿಗೆ ನಮ್ದು ಎಲ್ಲರದೂ ಸ್ನಾನ ಎಲ್ಲ ಆಗಿ ರೆಡಿ ಎಲ್ಲ ಆಗಿತ್ತು. ಇವಾಗ ಪೂಜಾ ರೀತು ಇಂಚರ ಎಲ್ಲರೂ ಮಾಡಿಸ್ಕೋತಾ ಇದ್ವಿ. ಮತ್ತು ಬೆಳಿಗ್ಗೆ ನಮ್ಮ ಮಮ್ಮಿನೂ ಪೂಜೆನೂ ಮಾಡ್ತಾಯಿದ್ರು. ಫಂಕ್ಷನ್ ಮನೆ ಅಂತ ಅಂದಮೇಲೆ ಒಬ್ಬೊಬ್ಬರು ಪೂಜೆ ಮಾಡ್ತಾಯಿರ್ತಾರೆ, ಒಬ್ಬೊಬ್ಬರು ಟಿಫನ್ ರೆಡಿ ಮಾಡ್ಕೋತಾರೆ, ಒಬ್ಬೊಬ್ಬರು ರೆಡಿ ಮಾಡೋದು, ಸ್ನಾನಕ್ಕೆ ಹೋಗೋದು ಇದ್ದೇ ಆಗಿರುತ್ತೆ ಆಲ್ಮೋಸ್ಟ್. ಇವಾಗ ನನ್ನ ತಂಗಿಯವರ ಮನೆಯವರು ಎಲ್ಲ ಬಂದರು. ನಮ್ಮ ಮಮ್ಮಿ ನೋಡಿ ಈ ಥರ ರೆಡಿ ಆಗಿದ್ದಾರೆ. ಈಗ ನನ್ನ ತಂಗಿದಾದ್ಮೇಲೆ ಇವಾಗ ನನ್ನ ಮೇಕಪ್ ಲುಕ್ ನೋಡಿ ಈ ಥರ ಇದೆ. ಹೇರ್ ಸ್ಟೈಲ್ ಬಂದು ಈ ಥರ ಮಾಡಿಸ್ಕೊಂಡಿದ್ದೆ. ಇವಾಗ ಲಾಸ್ಟಲ್ಲಿ ಫ್ಲವರ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ನಮ್ಮ ಅತ್ತೆದಿದ್ದು ಮೆಸ್ಸಿ ಬನ್, ಅವ್ರದ್ದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ ಥರ ಬ್ಲೌಸ್ಗೆ ಆ ಥರ ಹೇರ್ ಸ್ಟೈಲ್ ಎಲ್ಲನೂ. ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಹೇರ್ ಸ್ಟೈಲ್ ಎಲ್ಲನೂ. ಮತ್ತು ಮಲ್ಲಿಗೆ ಹೂವು ಮುಡ್ಕೊಂಡ್ರೇ ಅದೊಂಥರ ಏನು ಫಂಕ್ಷನ್ಗೆ ಮತ್ತು ಈ ಥರ ಎಲ್ಲ ಸೂಟ್ ಆಗೋದು ಬೇರೆ ಫ್ಲವರ್ಸ್ಗಿಂತ ಇದೆಲ್ಲ ತುಂಬ ಟ್ರೆಡಿಷ್ನಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನೇನು ಆಲ್ಮೋಸ್ಟ್ ಎಲ್ಲರದೂ ಮೇಕಪ್ ಎಲ್ಲ ಮುಗಿದಿತ್ತು, ಜಸ್ಟ್ ಲಾಸ್ಟ್ ಫೈನಲ್ ಟಚಪ್ ಆ ಥರದಿತ್ತು. ಲಾಸ್ಟ್ ಪೆಂಡಿಂಗಲ್ಲೆಲ್ಲ ಸ್ವಲ್ಪ ನಮಗೆ ಟೈಮ್ ಆಯಿತು ಅಂತ ಎಲ್ಲರೂ ಹೇಳ್ತಾಯಿರ್ತಾರೆ. ನನ್ನ ತಂಗಿಯವರೆಲ್ಲ ಆಗಲೇ ಹೊರಟಿದ್ರು. ಇವಾಗೆಲ್ಲ ನಾವು ನೆಕ್ಸ್ಟ್ ಇದೆಲ್ಲ ರೆಡಿ ಆಗಿಬಿಟ್ಟು ಹೊರಡೋಣ ಅಂತ. ಸ್ಟಾರ್ಟಿಂಗಲ್ಲಿ ನಾವು ಏನು ಮಾಡ್ಸ್ಕೊತೀವೋ ಅದೇ ಫ್ರೀಯಾಗಿ ಮಾಡ್ಸ್ಕೊಳೋಕ್ಕಾಗಲ್ಲ. ಲಾಸ್ಟಲ್ಲಿ ಸ್ವಲ್ಪ ಗಡಿಬಿಡಿ ಅನಿಸ್ತಾ ಇರುತ್ತೆ, ಅರ್ಜೆಂಟಲ್ಲಿ ಇದು ಮಾಡ್ಕೊಳ್ಳೋದು ಅದು ಮಾಡ್ಕೊಳ್ಳೋದು ಅದು ಮರ್ತೋದ್ವಿ ಇದು ಎತ್ಕೊಳ್ಳೋದು ಮರ್ತೋದ್ವಿ ಅಂದ್ಬಿಟ್ಟು. ನಂದು ಸ್ಯಾರಿ ಡ್ರಾಪಿಂಗೂ ಅಷ್ಟೇ, ತುಂಬಾ ಇಷ್ಟ ಆಯಿತು ನೋಡಿ. ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ ನಾನು ಇವಾಗ. ಇವಾಗ ರೀತು ಮತ್ತು ಇಂಚರ ಈ ಥರ ರೆಡಿ ಆಗಿದ್ರು, ಅವ್ರದ್ದು ಎಲ್ಲ ಕಂಪ್ಲೀಟ್ ಆಗಿದೆ ಮೇಕಪ್ ಎಲ್ಲ. ಇವಾಗ ನಾವು ಫಸ್ಟ್ 1 ಟ್ರಿಪ್ ಎಲ್ಲರೂ ಹೋಗಿದ್ರು 2 ಕಾರಲ್ಲಿ. ಮುಂದೆ ನಾವು ಇವಾಗ ಇಷ್ಟು ಜನ ಫೈನಲ್ ಆಗಿದ್ವಲ್ಲ, ನಾನು ಮಮ್ಮಿ ನಮ್ಮ ಅತ್ತೆ ಇಂಚರ ರೀತು ನಾವಿಷ್ಟು ಜನ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಯಜಮಾನರು ಕರ್ಕೊಂಡು ಹೋಗ್ತಾ ಇರೋದು.
ಈಗ ಪಾರ್ಟಿ ಹಾಲ್ ರೀಚ್ ಆದ್ವಿ. ಇವಾಗ ಎಂಟ್ರೆನ್ಸಲ್ಲಿ ವಾಟರ್ಮಿಲನ್ ಜ್ಯೂಸ್ ಇತ್ತು, ನಾವೇನು ಕುಡಿಯೋಕ್ಕೆ ಹೋಗಲಿಲ್ಲ ಸ್ಟಾರ್ಟಿಂಗೇ ಬೇಡ ಅಂದ್ಬಿಟ್ಟು. ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಏನು ಅಂತೆಲ್ಲನೂ ಇವಾಗ ತೋರಿಸ್ತೀನಿ. ನಾವು ರೀಚ್ ಆದಾಗ ಒಂದು ಸ್ವಲ್ಪ ಲೇಟ್ ಆಗಿತ್ತು, ಒಂದು ಹಾಫ್ ಆನ್ ಅವರ್. ಅಷ್ಟೊತ್ತಿಗೆ ಪಾಪದ ಫೋಟೋ ಸೆಷನ್ ಎಲ್ಲ ನಡೀತಾ ಇತ್ತು. ಅಷ್ಟೊತ್ತಿಗೆ ಸುಧಾಕ, ಆಶಕ, ನಮ್ಮ ಅತ್ತಿಗೆ ಅವರೆಲ್ಲನೂ ಫಸ್ಟೇ ಬಂದಿದ್ದರು. ನಾವೊಂದು ಸ್ವಲ್ಪ ಲೇಟ್ ಆಯ್ತಲ್ಲ, ಇವಾಗ ಎಲ್ಲದು ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಕ್ಕೊಂಡು ಇವಾಗೆಲ್ಲ ಆಶಕ ಮಕ್ಕಳು, ಸುಧಾಕ ಮಗು ಎಲ್ಲರೂ ಬಂದಿದ್ದರು. ಇವಾಗ ಎಲ್ಲರಿಗೂ ಎಲ್ಲ ಈ ಕಡೆ ನೋಡಿ, ಹಾಯ್ ಇಶಾನ್. ಡೆಕೋರೇಷನ್ನು ಅಷ್ಟೇ ಸಿಂಪಲ್ಲಾಗಿ ಎಲಿಗೆಂಟಾಗಿ ಎಲ್ಲ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿಕೊಂಡಿದ್ವಿ. ಮತ್ತು ಬೇಬಿ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡಿಸ್ಕೊಂಡಿದ್ವಿ. ಇವಾಗ ಫೋಟೋ ಸೆಷನ್ ನಡೀತಾ ಇದೆ, ಫ್ಯಾಮಿಲಿ ಫೋಟೋ ಸೆಷನ್ ಎಲ್ಲ. ಈ ಕಡೆ ಮಮ್ಮಿ ಸುಧಾಕಾಗೆ ಆಶಕ್ಕಾಗೆ ಎಲ್ಲ ಹೂವು ಎಲ್ಲ ಮುಡಿಸ್ತಾ ಇದ್ದಾರೆ. ಇವಾಗ ನಾವು ಕಸಿನ್ಸ್ ಎಲ್ಲ ಅಂದಾಗ ಒಂದು ಸ್ವಲ್ಪ ಫೋಟೋ ಸೆಷನ್ ಎಲ್ಲ ನಾವು ಮಾಡ್ಕೊಳ್ಳೋಣ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲೇ ಮಾಡ್ಕೊಳ್ಳೋಣ ಅಂತೆಲ್ಲ ನಾವು ಫೋನಲ್ಲೆಲ್ಲ ತಗೊತಾ ಇದ್ವಿ. ಇವಾಗ ಪಾಪು ಅವ್ರದ್ದು ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ. ಪಾಪು ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ, ಅವ್ರ ಫ್ಯಾಮಿಲಿಗೆ ಒಂದು ದೃಷ್ಟಿ ತೆಗ್ದುಬಿಡೋಣ. ಪಾಪುದು ಫಿಟ್ಟು ಅಷ್ಟೇ, ಹಿಂದಿನ ದಿವಸ ರಾತ್ರಿನೇ ನಮಗೆ ಬಂದಿದ್ದು. ಬಟ್ ಫುಲ್ಲು ತುಂಬಾ ಚೆನ್ನಾಗಿ ಇಷ್ಟ ಆಯಿತು ನಮಗೆಲ್ಲರಿಗೂ ಅಷ್ಟೇ. ನಾವು ಫ್ಯಾಬ್ರಿಕ್ ತೊಗೊಂಡು ನಾವು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿರೋದು, ಔಟ್ಪುಟ್ ಅಂದರೆ ನಾವು ಫ್ಯಾಬ್ರಿಕ್ ತೊಗೊಂಡಾಗ ನಮಗೆ ಔಟ್ಪುಟ್ ಗೊತ್ತಿರಲ್ಲ ಹೆಂಗೆ ಬರುತ್ತೆ ಏನು ಅಂತ. ನಮ್ಮ ನಿಮಗೆ ಪ್ರತಿಯೊಂದು ಪ್ರೊಸೀಜರ್ ಎಲ್ಲನೂ ನನ್ನ ಬ್ಲಾಗ್ಗಳಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ. ಪಾಪು ಎಂಟ್ರಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಅವನು ಅಷ್ಟೇ ಅದ್ರ ಮೇಲೆ ಕುತ್ಕೊಂಡು ಫುಲ್ಲು ಎಕ್ಸೈಟ್ ಆಗಿ ಚೆನ್ನಾಗಿ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಅವ್ನು ಫುಲ್ ಸ್ಮೈಲಿಂಗಲ್ಲೇ ಇದ್ದ. ಫೈನಲಿ ಅವನು ಆರಾಮಾಗಿದ್ದು ನಗ್ತಾ ಇದ್ದಕ್ಕಂತೂ ನಾವು ಇಷ್ಟು ಪ್ಲ್ಯಾನ್ ಮಾಡಿ ಮಾಡಿಸಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಪಾಪುದೆಲ್ಲ ಆದಮೇಲೆ ನಕ್ಷಿತ್ ಮತ್ತು ದಿಹಾನನು ಕಾರ್ಟ್ ಮೇಲೆ ಕುತ್ಕೊಂಡು ಅವರಿಬ್ರು ಫೋಟೋ ಸೆಷನ್ ಎಲ್ಲ ಮಾಡಿಸ್ಕೊಂಡ್ರು. ಇವಾಗ ನೇಮ್ ರಿವೀಲ್ ಸ್ಟಾರ್ಟ್ ಮಾಡೋಣ ಅಂತ. ನಾವು ನಾಮಕರಣಕ್ಕೆ ಏನೇನು ಪೂಜೆ ಮಾಡಬೇಕಾಗಿತ್ತು ಅದೆಲ್ಲ ಫಸ್ಟೇ ಮಾಡ್ಕೊಂಡಿರೋದ್ರಿಂದ ಇವಾಗ ಜಸ್ಟ್ ನಾವು ನೇಮ್ ರಿವೀಲ್ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿರೋದು. ಕೆಲವೊಬ್ರಿಗೆ ಗೊತ್ತಾಗಿರುತ್ತೆ ಅನಿಸುತ್ತೆ, ಯೂಟ್ಯೂಬ್ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೇಮು. ಇವಾಗ ಪಾಪು ನೇಮ್ ರಿವೀಲ್ ಆಗ್ತಾ ಇದೆ. ಇವಾಗ ಫೋಟೋ ಸೆಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಒಬ್ಬೊಬ್ಬರೇ ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ಇಟ್ಸ್ಕೊಳ್ಳೋಣ ಅಂತ, ಯಾಕಂದರೆ ಅವನಿಗೂ ಪಾಪುಗೆ ಆಮೇಲೆ ನಿದ್ದೆ ಬಂದುಬಿಡುತ್ತೆ. ಅವ್ನು ಮಲ್ಕೊಂಡ್ರೆ ಆಮೇಲೆ ಫೋಟೋಸ್ ಎಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇವಾಗ ನಮ್ಮ ಅಜ್ಜಿ ಅವನಿಗೆ ಗೋಲ್ಡ್ ಚೈನ್ ತೊಗೊಂಡಿದ್ರು, ಅದನ್ನು ಇವಾಗ ಹಾಕ್ತಾ ಇದ್ದಾರೆ. ಪಾಪು ಅವ್ರ ಅಜ್ಜಿ ತಾತ ಅವರೂ ಅಷ್ಟೇ ಕೈಗೆ ಖಡ್ಗ ತೊಗೊಂಡಿದ್ರು ಪಾಪುಗೆ. ಇದಾದಮೇಲೆ ಇವಾಗ ನಮ್ಮ ಅತ್ತೆ ಅವರು ಬ್ರೇಸ್ಲೆಟ್ ಎಲ್ಲ ಹಾಕ್ತಾ ಇದ್ದಾರೆ. ಹಾಗೆ ಒಬ್ಬೊಬ್ಬರೇ ಫೋಟೋ ಸೆಷನ್ ಎಲ್ಲ ಮಾಡಿಸ್ಕೋತಾ ಇದ್ದೀವಿ ಫ್ಯಾಮಿಲಿ ಎಲ್ಲರೂ. ಹಾಗೆ ನಮ್ಮ ಅತ್ತೆದಿರು ಎಲ್ಲರೂ ಅವರು ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಇವಾಗ ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ. ಈಗ ಇನ್ನೊಬ್ಬರತ್ತೆ ಪ್ರಜು ಅವ್ರ ಫ್ಯಾಮಿಲಿ ಅವರು ಸಿಲ್ವರ್ ಗ್ಲಾಸ್ ತೊಗೊಂಡಿದ್ರು ಪಾಪುಗೆ. ಅವರು ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಪಾಪುಗೆ ಇವಾಗ ಅವನು ಸ್ವಲ್ಪ ಆರಾಮಾಗಿದ್ದ, ಅವ್ನು ಅರ್ಧಂಬರ್ಧ ನಿದ್ದೆನೂ ಆಗಿಬಿಟ್ಟಿತ್ತಲ್ಲ ಅದಕ್ಕೇ. ಬಟ್ ಅವನು ಇಷ್ಟೊತ್ತು ಎದ್ದು ಆ ಫೋಟೋಸ್ಗೆಲ್ಲ ಚೆನ್ನಾಗಿ ಬಂದಿದ್ದಿದೆ, ಒಂದು ಎಕ್ಸೈಟ್ಮೆಂಟ್. ನಕ್ಷಿತ್ ಅಲ್ಲೂ ಹಾಡೆಲ್ಲ ಹಾಕಿದ್ರಲ್ವ, ಸೊ ಅವನು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ದ. ನಮ್ಮ ಡ್ಯಾಡಿನೂ ಅಷ್ಟೇ ಸಿಂಪಲ್ಲಾಗಿ ರೆಡಿ ಆಗಿದ್ರು. ನಮ್ಮ ಡ್ಯಾಡಿ ಔಟ್ಫಿಟ್ ಕಾಂಬಿನೇಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವಾಗ ಎಲ್ಲರೂ ಪ್ರತಿಯೊಬ್ಬರೂ ಇವಾಗ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಪಾಪುಗೆ ಎಲ್ಲ ಫೋಟೋ ಸೆಷನ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಆಶಕ, ಸುಧಾಕ, ನಮ್ಮ ಅತ್ತಿಗೆ ಅವರು ಎಲ್ಲ ಪ್ರತಿಯೊಬ್ಬರೂ ಅಷ್ಟೇ. ಪಾಪು ಮಲ್ಕೊಳ್ಳೋಕ್ಕೆ ಮುಂಚೆನೇ ನಾವು ಎಷ್ಟು ಪ್ರೀವಿಯಸ್ ಡೇಯಿಂದನೂ ಅಷ್ಟೇ, ಒಂದು ವೀಕಿಂದ ಪಾಪುನ ಬೇರೆ ಟೈಮಿಗೆ ಮಲಗಿಸೋದು, ರೊಟೀನ್ ಚೇಂಜ್ ಮಾಡಿದ್ರು ಅವ್ನಿಗೆ ಆ ಟೈಮ್ಗೇ ಪಾಪ ನಿದ್ದೆ ಬರ್ತಾಯಿತ್ತು. ಇವಾಗ ನಾಮಕರಣ ಆ ಥರದ್ದೆಲ್ಲ ಅಂದಾಗ ಸ್ವಲ್ಪ ಕಾಮನ್ ಇವಾಗ ಮಕ್ಕಳು 1-2 hours ಮಲ್ಕೊಳ್ಳೋದು ಅದೆಲ್ಲನೂ. ಫಸ್ಟು ಫೋಟೋ ಸೆಷನ್ ಆಗಿರ್ಬೋದು, ಎಂಟ್ರಿ ಅದಕ್ಕೆಲ್ಲ ಎದ್ದಿದ್ನಲ್ಲ ಫೋಟೋ ಸೆಷನ್ಗೆ, ಅದೇ ಒಂದು
ಖುಷಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ, ಆವಾಗ ಟ್ರಾಲಿನ ನಾವು ಪಕ್ಕದಲ್ಲೇ ಹಾಗೆ ಇಟ್ಬಿಟ್ಟು ಅಲ್ಲೇ ಮಲಗಿಸಿದ್ವಿ. ಆವಾಗ ಇವರಿಬ್ಬರು ಕಪಲ್ಸ್ ನಿಂತ್ಕೊಂಡಿದ್ರು, ಒಂಥರ ಚೆನ್ನಾಗಿ ಆಯಿತು ಎಲ್ಲನೂ. ಇವಾಗ ನಾವು ಫೋಟೋ ತೆಗೆಸ್ಕೋತಾ ಇದ್ದೀವಿ. ನೆಕ್ಸ್ಟು ಇವಾಗ ನಮ್ಮ ಅತ್ತೆ ಅವ್ರದ್ದೆಲ್ಲ ಆಯಿತು ಫೋಟೋ ಸೆಷನ್, ಅವ್ರ ಫ್ಯಾಮಿಲಿದು. ಇವಾಗ ನಾವು ನಮ್ಮ ಮಾವ ಎಲ್ಲರೂ ಬಂದಿದ್ರು. ನಾವು ಫೋಟೋ ಸೆಷನ್ ಆದಮೇಲೆ ನಮ್ಮ ಮಾವ ಬಂದರು, ಅದಕ್ಕೆ ನಾವು ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ. ಇವಾಗ ಪಾಪುಗೆ ನಾವು ರಿಂಗ್ ಗಿಫ್ಟ್ ಮಾಡಿದ್ವಿ, ಗೋಲ್ಡ್ ರಿಂಗ್. ಅಷ್ಟೊತ್ತಲ್ಲಿ ಅವನು ಅಳಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದ ಪಾಪು. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಆಟಾಡಿಸ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ವಿ. ಇದೊಂದೇ ಫೋಟೋದಲ್ಲಿ ಅನಿಸುತ್ತೆ ದಿಹಾನ್ ಮತ್ತು ನಕ್ಷಿತ್ ಇಬ್ಬರೂ ಅಂದರೆ ಒಟ್ಟಿಗೆ ನಿಂತ್ಕೊಂಡು ಫೋಟೋ ಇಡ್ಸ್ಕೊಂಡಿರೋದು. ಅಂದರೆ ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಪಿಕ್ಚರು ನಾವು ತೊಗೊಳ್ಳೋಣ ಅಂದ್ಕೊಂಡ್ವಿ, ಅವರಿಬ್ರು ಎತ್ಕೊಂಡು ಒಂದೂ ಇಟ್ಕೊಳೋಕ್ಕಾಗಲಿಲ್ಲ. ಒಬ್ಬರು ಬಂದರೆ ಒಬ್ಬರು ಬರ್ತಾ ಇಲ್ಲ, ಅವರು ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ಅವರೂ ಅಷ್ಟೇ, ನಾನು ಈ ಥರ ಎಲ್ಲ ಡ್ರೆಸ್ ಎಲ್ಲ ಕಸ್ಟಮೈಸ್ ಎಲ್ಲ ಮಾಡಿ ಹೆಂಗಪ್ಪ ಇರ್ತಾರೆ ಇವರು, ಆಮೇಲೆ ಅಳೋದು ಆ ಥರ ಏನಾದರೂ ಮಾಡ್ತಾರೆ ಅಂತೆಲ್ಲನೂ ಭಯ ಆಗಿಬಿಟ್ಟಿತ್ತು. ಬಟ್ ಚೆನ್ನಾಗಿನೇ ಇದು ಮಾಡಿದ್ರು. ಇಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆದಿರೆಲ್ಲ ರೆಡಿಯಾಗಿ ಕೂತಿದ್ದಾರೆ. ಎಲ್ಲರದೂ ಹಂಗೆ ಒಂದು ವಿಡಿಯೋ ಕಂಪ್ಲೀಟ್ ಕ್ಲಿಪ್ಪಿಂಗ್ ಥರ ತೊಗೊಂಡಿದ್ದೀನಿ. ಯಾರ್ಯಾರು ಬಂದಿದ್ದಾರೆ ಅದೆಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು. ನಮ್ಮ ಮಾವ ಫೋಟೋ ಸೆಷನ್ ಆದಮೇಲೆ ಬಂದರು. ಇವಾಗ ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ಇವಾಗ ತಿರ್ಗಾ ಪಾಪುನ ಒಂದು ಸ್ವಲ್ಪ ಸ್ವಲ್ಪ ಓಡಾಡಿಸಿ ಓಡಾಡಿಸಿ ಕೊಟ್ಟಾಗ ಅವನಿಗೂ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ವಿ. ಇದ್ರ ಮಧ್ಯೆ ನಾವು ಅಷ್ಟೇ ಸೈಡಲ್ಲಿ ನಕ್ಷತ್ರದ್ದು ದಿಹಾಂದು ಅದೆಲ್ಲ ಸಿಂಗಲ್ ಫೋಟೋಸ್ ಆಗಿರ್ಬೋದು ಅದೆಲ್ಲನೂ ತೆಗೆಸ್ಕೋತಾ ಇದ್ವಿ. ಯಾಕಂತಂದರೆ ಒನ್ ಟೈಮ್ ಇವಾಗ ನಾವು ಎಲ್ಲ ರೆಡಿ ಆಗಿರ್ತೀವಿ, ಪಿಕ್ಚರ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೇ ಇದೆಲ್ಲ ಆದಮೇಲೆ ನಮ್ಮ ಏರಿಯಾ ಕಾರ್ಪೊರೇಟರ್ ಕಾಂಪೀಟ್ ಮಾಡಿದ್ರಲ್ಲ ಅವರು ಉಮೇಶ್ ಶೆಟ್ಟಿ ಸರ್ ಅಂದ್ಬಿಟ್ಟು ಅವರೂ ಅಟೆಂಡ್ ಮಾಡಿದ್ರು. ನಕ್ಷತ್ ನಾಮಕರಣದಲ್ಲಿ ನಾವು ಸೋಮಣ್ಣ ಅವರು ಮಿನಿಸ್ಟರ್ ಆಗಿದ್ದರು, ಅವಾಗ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ನಕ್ಷತ್ರದನ್ನು ನಾವು ನಾಮಕರಣ ಈ ಪಾರ್ಟಿ ಹಾಲಲ್ಲೇ ಮಾಡಿದ್ದು. ಇವಾಗ ಅವರೆಲ್ಲ ಬಂದರು, ಅವ್ರಿಗೆಲ್ಲನೂ ಸನ್ಮಾನ ಎಲ್ಲ ಮಾಡ್ತಾರಲ್ವ, ಅದೆಲ್ಲ ಮಾಡಿ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡ್ವಿ. ಎಲೆಕ್ಷನ್ ಬ್ಯುಸಿ, ಅವ್ರು ಎಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಫಂಕ್ಷನ್ ಅವರು ಬಂದು ಅಟೆಂಡ್ ಮಾಡಿದ್ದು ನಮಗೆ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲನೂ ತುಂಬಾ ಖುಷಿ ಆಯಿತು. ಇದು ಒಂದು ಪಾರ್ಟ್ ಆಫ್ ದ ಫಂಕ್ಷನ್ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ನಮ್ಮ ಚಿಕ್ಕಮ್ಮ ಅವರು ಫೋಟೋ ಸೆಷನ್ ಎಲ್ಲ ಅವ್ರ ಫ್ಯಾಮಿಲಿದು. ಇವಾಗ ನನ್ನ ತಮ್ಮ ಬೆಳಗ್ಗೆಯಿಂದ ಡೆಕೋರೇಷನ್ದೆಲ್ಲ ಅವನೇ ಎಲ್ಲ ನೋಡ್ಕೊಂಡಿದ್ದು, ಅವನು ಮತ್ತು ಶ್ರೇಯಸ್ಸು. ಸೊ ಅವ್ರ ಮನೆಗೆ ಹೋಗಿ ಎಲ್ಲ ಫ್ರೆಶಪ್ ಎಲ್ಲ ಹಾಕ್ಬಿಟ್ಟು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆಯಿತು. ಇವಾಗ ಅದಕ್ಕೆ ಶ್ರೇಯಸ್ಸು ನಮ್ಮ ಅತ್ತೆ ಅವರೆಲ್ಲನೂ ಫೋಟೋ ಸೆಷನ್ ಮಾಡಿಸ್ಕೋತಾ ಇದ್ದಾರೆ. ಆಮೇಲೆ ಲಕ್ಷ್ಮಿ ಅಕ್ಕನೂ ಬಂದರು. ದೀಪಿಕಾ ಅಕ್ಕ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿದ್ಧಾಂತ್ಗೆ ಹುಷಾರಿರಲಿಲ್ಲ, ಅವ್ರ ಮಗನಿಗೆ ಹುಷಾರಿರಲಿಲ್ಲ, ಜ್ವರ ಆಯಿತು ಅಂದ್ಬಿಟ್ಟು. ಸೊ ಅವರು ನೆಕ್ಸ್ಟ್ ಡೇ ಮನೆಗೇ ಬಂದಿದ್ದರು. ಇವಾಗ ಇದೆಲ್ಲ ನಮ್ಮ ಅತ್ತೆ ಫ್ಯಾಮಿಲಿ ಅಂದರೆ ಅಜ್ಜಿ ಮನೆ ಫ್ಯಾಮಿಲಿ. ಇದು ನಮ್ಮ ಕಸಿನ್ಸ್ ಗ್ರೂಪ್, ನಾವು ಇಷ್ಟು ಜನನೂ. ಈಗ ನೆಕ್ಸ್ಟ್ ನಾವು ಕಸಿನ್ಸ್ ಎಲ್ಲನೂ ಫೋಟೋ ಸೆಷನ್ ಎಲ್ಲ ಮಾಡ್ಕೋತಾ ಇದ್ವಿ, ವಿಡಿಯೋಸು ಅದೆಲ್ಲನೂ. ವಿಜಯ ಆಂಟಿನೂ ಬಂದರು, ಅವರು ಎಲ್ಲ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು. ಆಂಟಿ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಎಲೆಕ್ಷನ್ ಬ್ಯುಸಿ ಇದ್ದರು ಆಂಟಿ, ತುಂಬ ದಿನ ಆಯಿತು ಸಿಕ್ಕಿ, ಇವಾಗ ಫಂಕ್ಷನ್ ಅಟೆಂಡ್. ಇವಾಗ ನೆಕ್ಸ್ಟ್ ಆಶಕ ನಾವು ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದಲ್ಲ ಅದೆಲ್ಲ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಎಲ್ಲ ತೊಗೋತಾ ಇದ್ದೀನಿ. ಫ್ಯಾಮಿಲಿ ಫಂಕ್ಷನ್ ಅಂದಾಗ ನಮ್ಮದೆಲ್ಲ ಒಂದು ಸ್ವಲ್ಪ ಈ ಥರ ಫೋಟೋ ಸೆಷನ್ ಎಲ್ಲ ಇಲ್ಲದೇ ಇದ್ದರೆ ಹೆಂಗೆ, ಫೋಟೋಗ್ರಾಫರ್ ಹಿಡಿದ್ರೂ ನಮ್ಮ ಫೋನಲ್ಲಂತೂ ಕಂಪಲ್ಸರಿ ಇಟ್ಕೊಂಡೇ ಇಟ್ಕೊಂಡಿರ್ತೀವಿ, ಯಾಕಂದರೆ ನಾವು ತಿರ್ಗಾ ಹಾಕಬೇಕು ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ ಥರ ಅಂತ. ಇವಾಗ ಊಟಕ್ಕೆ ಬಂದ್ವಿ, ನಾನು ಬಂದೇ ಇಲ್ಲ ಅಂದ್ಕೊತೀನಿ, ಅಲ್ಲೇ ಓಡಾಡ್ಕೊಂಡು ಅಲ್ಲೇ ಇದ್ವಲ್ಲ. ಊಟನೂ ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಎಲ್ಲ ಮಾಡಿಸಿದ್ರು. ಊಟದ ಕ್ರೆಡಿಟ್ ಗೋಸ್ ಟು ಡ್ಯಾಡಿ ಮತ್ತು ಕುಶಲ್, ಇಬ್ಬರೇ ಅವರಿಬ್ರೇ ಸೆಲೆಕ್ಟ್ ಮಾಡಿ ಎಲ್ಲ ಮಾಡಿರೋದು.
ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರೂ ಎಲ್ಲ ಇನ್ವಾಲ್ವ್ ಆಗಿ ಅದೊಂದು ಇದೊಂದು ಎಲ್ಲರೂ ಮಾಡ್ಕೊತಾನೆ ಇದ್ವಿ. ನಾವು ನಾಮಕರಣ ಪ್ರಿಪ್ರೇಷನ್ ಸ್ಟಾರ್ಟ್ ಆದಾಗಿಂದನೂ ಅಷ್ಟೇ ಎಲ್ಲರದು ಕ್ರೆಡಿಟ್ಸ್ ಇದೆ. ಇವಾಗ ಫೈನಲಿ ರೀಲ್ಸ್ ಎಲ್ಲನೂ ಮಾಡ್ಕೋತಾ ಇದ್ರು ಅಲ್ಲಿ ಸ್ಟೇಜ್ ಮೇಲೆ. ನಾವು ಎಲ್ಲ ಸುಮ್ಮನೆ ಹಾಗೆ ಕುತ್ಕೊಂಡು ಲಾಸ್ಟ್ ಅಲ್ವೇ ಇವಾಗ ನಾವೇ ಎಲ್ಲ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ಫ್ಯಾಮಿಲಿ. ಆಮೇಲೆ ನೆಕ್ಸ್ಟ್ ಬಂದಿದ್ದು ನಮ್ಮದು ಫ್ಯಾಮಿಲಿ ಫೋಟೋ ಸೆಷನ್ ಅಂತ. ಪಾಪುನ ಇಲ್ಲಿ ಮಲಗಿಸಿದ್ವಿ, ಅವನು ಫೈನಲಿ ಎದ್ದ ಒಂದು ಸ್ವಲ್ಪ ಆದ್ಮೇಲೆ. ಇವಾಗ ಅವನು ಆ್ಯಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆದ. ಒನ್ ಆ್ಯಂಡ್ ಹಾಫ್ ಅವರ್ ಮಲ್ಕೊಂಡಿದ್ದ ಪಾಪು. ಪಾಪು ನೇಮೆಲ್ಲ ಹೆಂಗಿದೆ ಏನು ಅಂತೆಲ್ಲನೂ ಕಮೆಂಟಲ್ಲಿ ಹೇಳಿ. ಇವರೇ ನಮ್ಮ ಟೈಲರ್ ಅಂಕಲ್, ಅವ್ರ ಫ್ಯಾಮಿಲಿನೂ ಇನ್ವೈಟ್ ಮಾಡಿದ್ವಿ, ಅವರು ಬಂದಿದ್ದರು. ಇವಾಗ ನಮ್ಮ ಚಿಕ್ಕಪ್ಪ ಇದೆಲ್ಲ ಫೋಟೋ ಸೆಷನ್ ಎಲ್ಲ ಮಾಡಿಸ್ತಾ ಇರೋದು. ಯಾರ್ಯಾರು ಹೈಟ್ ವೈಸ್ ಎಷ್ಟಿದ್ದೀರಾ ಏನು ಅಂತೆಲ್ಲನೂ. ಸೊ ಫೈನಲಿ ನಮ್ಮ ಕುಶಲೇ ಉದ್ದ ಇರೋದು ನನ್ನ ತಮ್ಮ. ಈ ಕಡೆಯಿಂದ ಬಂದರೆ ಇಂಚರ, ಆ ಥರ ನಾವು ಹೈಟ್ ವೈಸಲ್ಲಿ ನಿಂತ್ಕೋತಾ ಇದ್ವಿ. ನಾವು ಇಷ್ಟು ಜನ ಕಸಿನ್ಸ್ ಅಂದರೆ ಎಂಟು ಜನ, ನಾವು ಎಂಟು ಜನ ಮೊಮ್ಮಕ್ಕಳು ನಾವು. ಅದರಲ್ಲಿ ನಾನು ಫಸ್ಟ್ ಒನ್ನು, ನನ್ನ ತಂಗಿ ಸೆಕೆಂಡು, ನನ್ನ ತಮ್ಮ, ಆಮೇಲೆ ಇಂಚರ, ಶ್ರೇಯಸ್, ರೀತು, ಪೂಜಾ, ಪ್ರಜು, ಇಷ್ಟು ಜನ ನಾವು. ಇದೆಲ್ಲ ಆದಮೇಲೆ ನಾವು ಬೇರೆ ಥರ ಇವಾಗ ಯಾರ್ಯಾರು ಯಾರ್ಯಾರು ಮಕ್ಕಳು ಅವ್ರ ಕೆಳಗಡೆ ಇವಾಗ ಅವರು ಕೂತ್ಕೊಂಡಿದ್ದಾರೆ. ಇವರು ಏಳು ಜನ ಫಸ್ಟು. ಅದಾದಮೇಲೆ ಇವಾಗ ನಾವು ಅವರ ಮಕ್ಕಳಲ್ವ, ಇವಾಗ ಫಸ್ಟ್ ನಮ್ಮ ಅತ್ತೆ, ಆಮೇಲೆ ಡ್ಯಾಡಿ, ನಮ್ಮ ಚಿಕ್ಕಪ್ಪ, ಹಂಗೆ ಇವ್ರು ನಾಲ್ಕು ಜನ. ಇವಾಗ ಹಾಗೇ ಅವ್ರ ಹಿಂದೆ ನಿಂತಿರೋದಿಲ್ಲ, ಅವ್ರವ್ರ ಮಕ್ಕಳು ಇವಾಗ ಅಲ್ಲಿ ನಿಂತಿರೋದು. ಲಾಸ್ಟ್ ಫೈನಲ್ ಇವಾಗ ನಮ್ಮ ಅಜ್ಜಿಯನ್ನು ಕರೆಸ್ಬಿಟ್ಟು, ಆಮೇಲೆ ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ, ಮತ್ತು ಪವನ್, ನಮ್ಮ ಯಜಮಾನರು, ಇಷ್ಟು ಜನನೂ ಇವಾಗ ಕಂಪ್ಲೀಟ್ ಫ್ಯಾಮಿಲಿ ಅನ್ಸುತ್ತಲ್ಲ. ಸೊ ಇವಾಗ ನಾವೆಲ್ಲರೂ ಫೋಟೋ ಸೆಷನ್ ಮಾಡಿಕೊಂಡು ಇವಾಗ ಹೋಟೆಲ್ ವೆಕೇಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ನಾಮಕರಣ ವ್ಲಾಗ್. ಎಲ್ಲರೂ ತುಂಬ ಜನ ವೇಟಿಂಗ್ ಫಾರ್ ನಾಮಕರಣ ವ್ಲಾಗ್ ಅಂತೆಲ್ಲ ಕಮೆಂಟ್ ಎಲ್ಲ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ನಾಮಕರಣ ವ್ಲಾಗ್ ಫ್ಯಾಮಿಲಿ ಫಂಕ್ಷನ್. ಫೈನಲಿ ಈಚೆ ಬರಬೇಕಾದ್ರೆ ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ಕಾಫಿ, ಟೀ, ಜ್ಯೂಸ್ ಅದೆಲ್ಲನೂ ಕೊಡಿಸಿದ್ರು. ಅಲ್ಲೆಲ್ಲ ಕುಡ್ಕೊಂಡು ವ್ಲಾಗ್ ಲಾಸ್ಟಲ್ಲಿ ಇವಾಗ ಪಿಕ್ಚರ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ನಾಮಕರಣದ ಫೋಟೋಸ್ ಎಲ್ಲ ನಾವೇನೇನು ತಕ್ಕೊಂಡಿದ್ವೋ ಅದೆಲ್ಲನೂ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.